ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಂತನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ ಸಕ್ಕರೆ ಕಾಯಿಲೆ, ಶುಗರ್ ಡಿಸೀಸ್, ಡಯಾಬಿಟಿಸ್ ಇರಲಾರ್ದವ್ರು ಯಾರೂ ಇಲ್ಲ. ಸಕ್ಕರೆ ಕಾಯಿಲೆ 350-450 ಇತ್ತಪ್ಪ ಅಂದರೆ 30-35 ವರ್ಷ ಹಳೆಯದು ಇದ್ರೂ ಸಹಿತ ಕೇವಲ ಒಂದು ವಾರದಲ್ಲಿ 7 ದಿನದಲ್ಲಿ ನಿಯಂತ್ರಣಕ್ಕೆ ಬರುತ್ತದೆ. ಅಂಥ ಅದ್ಭುತವಾದಂಥ ಒಂದು ಚೂರ್ಣದ ಮಾಹಿತಿ ತಯಾರು ಮಾಡುವ ಚೂರ್ಣದ ಮಾಹಿತಿ ಹೇಳ್ತಿದ್ದೆ. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ ನಾನು ಕುಳಿತು ತುಂಬಬೇಕು ಅಂತೇಳಿ ತಮ್ಮನ್ನು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ. ಏನ್ರಿ ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಂದರೆ ನಿಮಗೆ ನೀವ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಸಾಮಗ್ರಿಗಳು ಬೇಕಲ್ಲ, ಹಾಗಲಕಾಯಿ ಪುಡಿ, ಹಾಗಲಕಾಯಿ ತಿಂತೀರಿ ನೀವು, ಹಾಗಲಕಾಯಿ ಪುಡಿ, ನೀರುಳು ಬೀಜದ ಪುಡಿ, ಮೆಂತ್ಯ ಕಾಳು ಪುಡಿ, ಮೆಂತ್ಯ ಸೊಪ್ಪಿನ ಪುಡಿ, ಅಮೃತ ಬಳ್ಳಿ ಪುಡಿ, ಚೂರ್ಣ, ಮೆಂತ್ಯ ಚಂಪ ಅಂತ ಬರ್ತೈತೆ ಅದು, ಅಂತ ಉಡ್ಮಾರ್ ಅದು ಅಂತ, ಅಂತ ಅವರು ಡೇಟ್ ಇದ್ದರು ಸಿಕ್ಕತೈತೆ ಅಥವಾ ಚೂರ್ಣ ತೊಗೊಂಡ್ರು ನಡೀತೈತೆ. ಇದು ಬೇವಿನ ಎಲೆ ಪುಡಿ, ಏನ್ರಿ ಬಿಲ್ಲುವ ಕಾಯಿ, ಬಿಲ್ಲು ಪತ್ರೆ ಕಾಯಿ ಕಾಯಿ ಪುಡಿ, ಏನು ಬಿಲ್ಲುದ ಎಲೆ ಅದರ ಪುಡಿ, ಕಿರಾತಕ ನೆಲಬೇವು ಅಂತಾರಲ್ಲ ಅದರ ಪುಡಿ, ನೀಮ್ ಕಾಯಿ ಬಂದು ಬೇವಿನ ಕಾಯಿ ಅಥವಾ ನೀಮ್ ಆಯಿಲ್ ಅಥವಾ ನಿಮ್ಮ ಕಾಯಲಿಕ್ಕೆನ ನಿಮ್ಮ ಇದು ಬೇವಿನ ಕಾಯಿ ಅದನ್ನು ತೋಬೇಕು. ಏನ್ರಿ ಕಪ್ಪು ಉಪ್ಪು ಶುದ್ಧ ಶಿಲಾಜಿತ್ ಅಂತ ಬರ್ತೈತೆ, ಅಶ್ವಗಂಧ ಶತಾವರಿ ಇಷ್ಟು 16 ದಿವಸ ಬೇಕು. ಏನ್ರಿ ಈ 16 ದಿವಸ ಹಾಕಿ ನೆರಳಾಗಿ ಒಣಗಿಸಿ ಏನ್ರಿ ಇದನ್ನು ಸ್ವಲ್ಪ ಬಿಸಿ ಮಾಡಿದ್ರೂ ಅಡ್ಡಿಯಿಲ್ಲ, ಬಿಸಿ ಮಾಡಿ ಒಂದೊಂದೊಂದೊಂದು ಸಪ್ರೇಟ್ ಬಿಸಿ ಮಾಡಿಕೊಂಡು ಏನ್ರಿ ಗ್ರ್ಯಾಂಡ್ ಮಾಡಿ ಮಿಕ್ಸಿ ಮಾಡಿ ನೈಸ್ ಪೌಡರ್ ಮಾಡ್ಕೋಬೇಕು. ಮಾಡಿ ಒಂದು ಗಾಜಿನ ಬಾಟ್ಲಿ ಆಗಲಿ ಅಥವಾ ಸ್ಟೀಲ್ ಬಾಟ್ಲಿ ಆಗಲಿ ಅದರಾಗ ತುಂಬಿಡ್ಬೇಕು. ಇದರ ಸೇವನೆ ಹೆಂಗಪ್ಪ ಅಂದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಒಳಗೆ ಒಂದು ಗ್ಲಾಸ್ ಬಿಸಿನೀರಿದೆ ಅರ್ಧ ಚಮಚೆ ಟೇಬಲ್ ಚಮಚೆ ಈ ಚೂರ್ಣ ಹಾಕ್ಕೊಂಡು ಸೇವನೆ ಮಾಡಬೇಕು. ರಾತ್ರಿ ಊಟ ಅಂತಂದ್ರೆ ಏನ್ರಿ ಮಲ್ಕೊಂಡು ಹೋಗಿರಲ್ಲ ಆ ಟೈಮ್ನೊಳಗೆ ಒಂದು ಗ್ಲಾಸ್ ಬಿಸಿನೀರಿಗೆ ಇದನ್ನು ಒಂದು 1/4 ಚಮಚೆ ಈ ಚೂರ್ಣ ಹಾಕ್ಕೊಂಡು ಸೇವನೆ ಮಾಡಬೇಕು. ಇದನ್ನು ಸೇವನೆ ಮಾಡೋದ್ರಿಂದ ಏನಾಗುತ್ತಂದ್ರೆ ಒಂದು ವಾರದೊಳಗಡೆ ಪೂರ್ತಿ ನಿಯಂತ್ರಣಕ್ಕೆ ಬರುತ್ತೆ. ಏನ್ರಿ ನಿಮ್ಮದು ಏನು ಸಕ್ಕರೆ ಕಾಯಿಲೆ ಡಯಾಬಿಟಿಸ್ 450-500 ಇದ್ದರೂ ಸಹಿತ ಎಷ್ಟು ಹಳೆಯದಿರಲಿ 30-35 ವರ್ಷದ ಹಳೆಯದಿದ್ದರೂ ಸಹಿತ ನಿಯಂತ್ರಣಕ್ಕೆ ಬರ್ತೈತಿ. ಏನ್ರಿ ಇದ್ರ ಜೊತೆಗೆ ಸಕ್ಕರೆ ಕಾಯಿಲೆ ಚಮತ್ಕಾರಿ ಚೂರ್ಣ ಅಂತ ಹೇಳಿದಕ್ಕೆ ಅಂತ ಕರೀತಾರೆ. ಏನ್ರಿ ಇದು ಸಕ್ಕರೆ ಕಾಯಿಲೆಯಿಂದ ಬರುವ ಇತರೆ ಕಾಯಿಲೆ ರೋಗಗಳು ಕಡಿಮೆ ಮಾಡುತ್ತದೆ. ಅಷ್ಟಾದ್ರೂ ಈ ಸಕ್ಕರೆ ಕಾಯಿಲೆಯಿಂದ ಬರ್ತಕ್ಕಂಥ ಇತರೆ ರೋಗಗಳು ಸಹಿತ ಕಡಿಮೆ ಆಗ್ತೈತೆ. ಮತ್ತು ಇದ್ರ ಜೊತೆಗೆ ಇನ್ನೂ ಒಂದಿಷ್ಟು ಏನೇನು ಬಂದರೆ ನೀವು ಸ್ವಲ್ಪ ಜಾಸ್ತಿ ಕುಂಬಳ ಬೀಜ ಉಪಯೋಗ ಮಾಡಬೇಕು. ಆನಂತರ ನೆಲ್ಲಿಕಾಯಿ ಪೌಡ್ರ್ ಬಂತು ಅಥವಾ ನೆಲ್ಲಿಕಾಯಿ ಕಾಯಿ ಬಂತು ಅದನ್ನು ಉಪಯೋಗ ಮಾಡ್ಕೊಂತ ಬಂದಿರಂದ್ರೆ ಹೆಚ್ಚು ಉಪಯೋಗ ಮಾಡಬೇಕು ನೀವು ಮಾಡ್ಕೊಂತ ಬಂದಿರಂದ್ರೆ ಒಂದು ವಾರದೊಳಗಡೆ ನಿಮ್ಮ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರ್ತದೆ. 7 ದಿನದಾಗ ನಿಯಂತ್ರಣಕ್ಕೆ ಬರ್ತೈತಿ. 450-500 ಇದ್ದವರು ಸಹಿತ ಬರ್ತಾ ಮತ್ತು ಈ ಹಳೆಯದು ಎಷ್ಟು 30-35 ವರ್ಷ ಹಳೆಯದು ಇದ್ದರೂ ಸಹಿತ ಅದು ನಿಯಂತ್ರಣಕ್ಕೆ ಬರ್ತೈತೆ. ಮಾಡಿ ಇದ್ರ ಉಪಯೋಗ ತೊಗೊಂಡು ನಾನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿ ಮತ್ತು ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ.
ಮತ್ತು ನಮ್ಮ ಅಸೆಂಬಲ್ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟೆಕ್ಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.